ನಮಸ್ಕಾರ ಕರ್ನಾಟಕ ವೆಲ್ಕಮ್ ಟು ಮಲೆನಾಡು ತುಳುನಾಡು ಬಸ್ ವರ್ಲ್ಡ್ ಇವತ್ತು ನಾವು ಎಸ್ ಎನ್ ಎಸ್ ಎಮ್ ಎಸ್ ಸಾರಿಗೆ ಸಂಸ್ಥೆಯ ಒಂದು ಬಸ್ಸು ದಾವಣಗೆರೆಯಿಂದ ಬಳ್ಳಾರಿಗೆ ಸಾರ್ವಜನಿಕ ಸೇವೆಯನ್ನು ಸಲ್ಲಿಸುತ್ತಿದ್ದು ಈ ಬಸ್ಸಿನ ಪೂರ್ಣ ಮಾಹಿತಿಯನ್ನು ನಿಮ್ಮ ಮುಂದೆ ಇಡುವ ಸಣ್ಣ ಪ್ರಯತ್ನ ಮಾಡುತ್ತಿದ್ದೇವೆ ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡಿ ಎಂದು ಕೇಳಿಕೊಳ್ಳುತ್ತಾ ಕೆ ಎ ಸಿಕ್ಸ್ಟೀನ್ ಬಿ ಸೆವೆನ್ ಏಟ್ ತ್ರೀ ಸಿಕ್ಸ್ ಸೊ ಬನ್ನಿ ಈ ಬಸ್ಸಿನ ಒಳಗೋಗಿ ಫ್ಯೂಚರ್ ನೋಡಿಕೊಳ್ಳುತ್ತಾ ಹಾಗೆ ಈ ಬಸ್ಸಿನ ಸಂಪೂರ್ಣ ವಿಡಿಯೋದೊಂದಿಗೆ ಕನ್ನಡದಲ್ಲಿ ಮಾಹಿತಿಯನ್ನು ತಿಳಿದುಕೊಂಡು ಬರುವ ಅದಕ್ಕಿಂತ ಮುಂಚೆ ನಂದೊಂದು ಸ್ಮಾಲ್ ರಿಕ್ವೆಸ್ಟ್ ಈ ವಿಡಿಯೋ ನೋಡುತ್ತಿರೋರಲ್ಲಿ ಯಾರಾದರೂ ಈ ಬಸ್ ನಲ್ಲಿ ಪ್ರಯಾಣ ಮಾಡಿದ್ರೆ ನಿಮ್ಮ ಅನಿಸಿಕೆಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋಗೊಂದು ಒಂದು ಲೈಕ್ ಮಾಡಿ ಸೊ ಈ ವಿಡಿಯೋ ನೋಡುತ್ತಿರುವರು ಸಹ ಈ ವಿಡಿಯೋಗೊಂದು ಒಂದು ಲೈಕ್ ಮಾಡಿ ಹಾಗೂ ಈ ಬಸ್ಸಿನ ಫ್ಯೂಚರ್ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೂ ನೀವು ಮಾಡುವಂತ ಲೈಕ್ ಒಳ್ಳೊಳ್ಳೆ ಕಮೆಂಟ್ ಗಳು ನಮ್ಮ ಮುಂದಿನ ವಿಡಿಯೋ ಮಾಡುವುದಕ್ಕೆ ಮೋಟಿವೇಶನ್ ಸೊ ಬನ್ನಿ ಬಸ್ಸಿನ ಫ್ಯೂಚರ್ ನೋಡುವ ಮೊದಲನೇದಾಗಿ ಲೈಲ್ಯಾಂಡ್ ಅವರ ಗಾಡಿ ನಾವು ಇಲ್ಲಿ ಕಾಣಬಹುದು ಹಾಗೂ ಸಿಕ್ಸ್ ಪ್ಲಸ್ ಒನ್ ಟೋಟಲ್ ಆಗಿ ಏಳು ಗೇರ್ ಅನ್ನು ಹೊಂದಿದ್ದು ಮ್ಯೂಸಿಕ್ ಸಿಸ್ಟಮ್ ಅನ್ನು ಸಹ ಅಳವಡಿಸಲಾಗಿದೆ ಹಾಗೂ ಸಾರ್ವಜನಿಕರು ಪ್ರಯಾಣ ಮಾಡುವಾಗ ಯಾವುದೇ ರೀತಿ ಬೋರ್ ಆಗದಂತೆ ಇರಲು ಟಿವಿ ಸಿಸ್ಟಮ್ ಅನ್ನು ಸಹ ಅಳವಡಿಸಿರುವುದನ್ನು ನಾವಿಲ್ಲಿ ಕಾಣಬಹುದಾಗಿರುತ್ತದೆ ಹಾಗೂ ಎಸ್ ಎನ್ ಎಸ್ ಎಂಎಸ್ ಸಾರಿಗೆ ಸಂಸ್ಥೆಯಲ್ಲಿ ಪಾರ್ಸಲ್ ವ್ಯವಸ್ಥೆ ಸಹ ಲಭ್ಯವಿದೆ ಯಾವುದೇ ರೀತಿ ಪಾರ್ಸಲ್ ಇದ್ರೆ ದಾವಣಗೆರೆಯಿಂದ ದುರ್ಗಾ ಚಳ್ಕೆರೆ ತಾಲೂಕ್ ಕೆರೆ ಮಳಕೆ ಮೂರು ಹಾನ್ಗಲ್ ರಾಮ್ಪುರ ಬಳ್ಳಾರಿ ಇವರನ್ನು ನೀವು ಸಂಪರ್ಕಿಸಬಹುದು ಇವರ ಕಾಂಟ್ಯಾಕ್ಟ್ ನಂಬರ್ ಅನ್ನು ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇವೆ ಹಾಗೂ ಈ ಬಸ್ಸಿನ ಸೀಟಿನ ಕೆಪಾಸಿಟಿ ನಾವು ನೋಡೋದಾದ್ರೆ ಐವತ್ತು ಸೀಟ್ ಅನ್ನು ಹೊಂದಿದ್ದು ಸಾರ್ವಜನಿಕರ ಹಿತದೃಷ್ಟಿಯಿಂದ ಅವರಿಗೆ ಅನುಕೂಲವಾಗುವಂತೆ ಸೀಟ್ಗಳನ್ನು ಜೋಡಿಸಿರುವುದನ್ನು ನಾವಿಲ್ಲಿ ಕಾಣಬಹುದಾಗಿರುತ್ತದೆ ಅದೇ ರೀತಿ ಈ ಬಸ್ಸಿನಲ್ಲಿ ಎರಡು ಡೋರ್ ಅನ್ನು ಹೊಂದಿದ್ದು ನಾರ್ಮಲ್ ಡೋರ್ ಅನ್ನು ಅಳವಡಿಸಲಾಗಿದೆ ಹಾಗೂ ಸಾರ್ವಜನಿಕರು ಪ್ರಯಾಣ ಮಾಡುವಾಗ ಅವರ ಲಗೇಜ್ ಅನ್ನು ಇಡುವುದಕ್ಕೆ ಸ್ಪೇಸಸ್ ಇರುವುದನ್ನು ಸಹ ಇಲ್ಲಿ ನಾವು ಕಾಣುತ್ತಾ ಹೋಗಬಹುದಾಗಿರುತ್ತದೆ ಅದೇ ರೀತಿ ಬಹಳ ಮುಖ್ಯ ಮಾಹಿತಿ ಅಂದರೆ ಈ ಬಸ್ಸಿನ ಸಮಯದ ಮಾಹಿತಿ ದಾವಣಗೆರೆ ಬೆಳಿಗ್ಗೆ ಐದು ಮೂವತ್ತಕ್ಕೆ ಬಿಟ್ಟು ಚಿತ್ರದುರ್ಗ ಏಳು ಗಂಟೆಗೆ ಪಾಸಾಗಿ ಚಳ್ಕೆರೆ ಏಳು ನಲವತ್ತಕ್ಕೆ ಪಾಸಾಗಿ ತಲಕ್ ಎಂಟು ಗಂಟೆಗೆ ಪಾಸಾಗಿ ಬೀಜಿಕೆರೆ ಎಂಟು ಇಪ್ಪತ್ತೈದಕ್ಕೆ ಪಾಸಾಗಿ ಮೊಳ್ಕಮೂರು ಒಂಬತ್ತು ಗಂಟೆಗೆ ಪಾಸಾಗಿ ಆನ್ಗಲ್ ಒಂಬತ್ತು ಹತ್ತಕ್ಕೆ ಪಾಸಾಗಿ ರಾಮ್ಪುರ ಒಂಬತ್ತು ಪಾಸಾಗಿ ಬಳ್ಳಾರಿ ಹತ್ತು ಇಪ್ಪತ್ತಕ್ಕೆ ಹೋಗಿ ರೀಚ್ ಆಗುತ್ತದೆ ಮಧ್ಯಾಹ್ನದ ನಂತರ ಬಳ್ಳಾರಿ ಹನ್ನೆರಡು ಇಪ್ಪತ್ತಕ್ಕೆ ಬಿಟ್ಟು ರಾಮ್ಪುರ ಒಂದು ಐದಕ್ಕೆ ಪಾಸ್ ಆಗಿ ಒಂದು ಇಪ್ಪತ್ತೈದಕ್ಕೆ ಪಾಸ್ ಆಗಿ ಮೊಳ್ಕಮೂರು ಒಂದು ಮೂವತ್ತೈದಕ್ಕೆ ಪಾಸಾಗಿ ಬೀಜಿಕೆರೆ ಎರಡು ಐದಕ್ಕೆ ಪಾಸ್ ಆಗಿ ತಲಕ್ ಎರಡು ಮೂವತ್ತಕ್ಕೆ ಪಾಸ್ ಆಗಿ ಚಳ್ಕೆರೆ ಎರಡು ಐವತ್ತಕ್ಕೆ ಬಂದು ರೀಚ್ ಆಗಿ ಮೂರು ಗಂಟೆಗೆ ಬಿಟ್ಟು ಚಿತ್ರದುರ್ಗ ನಾಲ್ಕು ಗಂಟೆಗೆ ಪಾಸ್ ಆಗಿ ದಾವಣಗೆರೆ ಐದು ಹತ್ತಕ್ಕೆ ಬಂದು ರೀಚ್ ಆಗುತ್ತದೆ ಹಾಗೂ ಈ ಬಸ್ಸಿನ ಪ್ರಯಾಣ ದರದ ವಿಷಯ ನಾವು ನೋಡಿದ್ರೆ ದಾವಣಗೆರೆಯಿಂದ ಬಳ್ಳಾರಿ ಇನ್ನೂರ ಹತ್ತು ರೂಪಾಯಿ ಆಗುತ್ತದೆ ಹಾಗೂ ಬಳ್ಳಾರಿಯಿಂದ ಚಿತ್ರದುರ್ಗ ನೂರ ಮೂವತ್ತು ರೂಪಾಯಿ ಆಗುತ್ತದೆ ಬಳ್ಳಾರಿಯಿಂದ ಚಳ್ಕೆರೆ ನೂರ ಇಪ್ಪತ್ತು ರೂಪಾಯಿ ಆಗುತ್ತದೆ ಹಾಗೂ ಬಳ್ಳಾರಿಯಿಂದ ಮುಳ್ಕಮೂರು ಎಪ್ಪತ್ತು ರೂಪಾಯಿ ಆಗುತ್ತದೆ ನೀವೇನಾದರೂ ಈ ಬಸ್ಸಿನ ಮುಖಾಂತರ ದಾವಣಗೆರೆಯಿಂದ ಬಳ್ಳಾರಿಗೆ ಹೋಗುವುದಾದ್ರೆ ಐದು ಗಂಟೆ ಜರ್ನಿ ಹಾಗೂ ನೂರ ತೊಂಬತ್ತೆರಡು ಕಿಲೋಮೀಟರ್ ಆಗುತ್ತದೆ ಹಾಗೂ ಎಸ್ಎನ್ಎಸ್ ಎಂಎಸ್ ಸಾರಿಗೆ ಸಂಸ್ಥೆಯ ಪ್ರಯಾಣ ದರದ ವಿಷಯದಲ್ಲಿ ಅಂಗವಿಕಲರಿಗೆ ವಿದ್ಯಾರ್ಥಿಗಳಿಗೆ ಮತ್ತು ಹಿರಿಯ ನಾಗರಿಕರಿಗೆ ರಿಯಾಯಿತಿ ದರ ಸಹ ನೀಡಲಾಗುತ್ತದೆ ಹಾಗೂ ನಿಮ್ದು ಯಾವುದೇ ರೀತಿ ಶುಭ ಸಮಾರಂಭಗಳಿಗೆ ಪ್ರವಾಸೋದ್ಯಮಗಳಿಗೆ ಬಸ್ಸು ಸೇವೆ ಬೇಕಿದ್ದರೆ ಇವರನ್ನು ನೀವು ಸಂಪರ್ಕಿಸಬಹುದು ಇವರ ಕಾಂಟ್ಯಾಕ್ಟ್ ನಂಬರ್ ಅನ್ನು ನಾವು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೇವೆ ಸಾರ್ವಜನಿಕರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿ ಮಾಡಿಕೊಳ್ಳುತ್ತಿದ್ದೇವೆ ನಾವು ಈ ರೀತಿಯಾಗಿ ಕರ್ನಾಟಕದಾದ್ಯಂತ ಸಂಚರಿಸುವಂತಹ ಎಲ್ಲ ಬಸ್ ಪೂರ್ಣ ವಿಡಿಯೋದೊಂದಿಗೆ ಕನ್ನಡದಲ್ಲಿ ಮಾಹಿತಿ ನೀಡುವ ಸಣ್ಣ ಪ್ರಯತ್ನ ಮಾಡ್ತಿರ್ತೇವೆ ಇದಕ್ಕೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಬೆಂಬಲ ನಮಗೆ ಬಹಳ ಮುಖ್ಯ ಹಾಗೂ ಬಸ್ಗಳ ಯಾವುದೇ ರೀತಿ ತಕ್ಷಣ ಮಾಹಿತಿಗಾಗಿ ನಮ್ಮ ಮಲೆನಾಡು ತುಳುನಾಡು ಬಸ್ಗಳ ಇನ್ಸ್ಟಾಗ್ರಾಮ್ ಪೇಜ್ ಉಂಟು ಅಲ್ಲಿ ಬಂದು ನೀವು ಫಾಲೋ ಮಾಡಿ ಮೆಸೇಜ್ ಹಾಕಿದರೆ ನಿಮಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಕೊಡಲಿಕ್ಕೆ ನಾವು ತಯಾರಿದ್ದೇವೆ ಇನ್ಸ್ಟಾಗ್ರಾಮ್ ಲಿಂಕು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೇವೆ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಎಂದು ಕೇಳಿಕೊಳ್ಳುತ್ತಾ ನಮ್ಮಲ್ಲಿ ಯಾವುದೇ ರೀತಿಯ ಸಣ್ಣ ಪುಟ್ಟ ಲೋಪದೋಷಗಳು ಬಂದರೆ ದಯವಿಟ್ಟು ನಮ್ಮನ್ನು ಕ್ಷಮಿಸಿ ಎಂದು ಕೇಳಿಕೊಳ್ಳುತ್ತಾ ಇಂದಿನ ವಿಡಿಯೋವನ್ನು ಮುಗಿಸ್ತಿದ್ದೇವೆ ಜೈ ಕರ್ನಾಟಕ ಮಾತೆ